ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮಸ್ತ್ ಉದ್ದಿನ ವಡಾ. ಉದ್ದಿನ ವಡಾ ಬಜ್ಜಿ ಅಂದರೆ ಯಾರಿಗೆ ಸೇರಂಗಿ ಹೇಳ್ರಿ. ಬಿಸಿ ಬಿಸಿ ವಡಾ ಮತ್ತು ಕೊಬ್ಬರಿ ಚಟ್ನಿ ತಿಂದ್ರೆ ಆಹಾ, ಏನು ಕೇಳ್ತೀರಿ, ಮಸ್ತ್ ಅನಿಸ್ತೈತಿ. ಅದ್ರಾಗ ನೀವು ನೋಡೋದಿರಲ್ಲ, ಭಾರಿ ಕ್ರಿಸ್ಪಿ, ಒಳಗಿಂತ್ರ ಮೆತ್ತಗ, ಪರ್ಫೆಕ್ಟ್ ಆಗ್ತೈತಿ ಇದು ಉದ್ದಿನ ವಡಾ. ರೆಸಿಪಿ ಕರೆಕ್ಟಾಗಿ ಫಾಲೋ ಮಾಡಿರಿ, ನಿಮಗೆ ಮಾಡಿ ತಿಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅಷ್ಟು ಮಸ್ತ್ ಆಗ್ತೈತಿ. ಮಾಡೋದು ಭಾಳ ಸರಳ ಐತಿ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಈ ಉದ್ದಿನ ವಡ ಮಾಡೋಕೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ರೀ. ಆದಷ್ಟು ಚಲೋ ಕ್ವಾಲಿಟಿದು ಉದ್ದಿನ ಬೇಳೆ ತೊಗೊಂಡಿನ್ರ ನೀವು. ಅದು ವಡ ಕ್ರಿಸ್ಪಿನೂ ಆಗ್ತಾವೆ, ಒಳಗಿಂತ್ರ ಮೆತ್ತಗೂ ಆಗ್ತಾವೆ. ಈಗ ಇದನ್ನು ಒಂದು ಎರಡು ಸಾ ಸ್ವಚ್ಛಂಗೆ ತೊಳ್ಕೊಳ್ಳೋಣ ರೀ, ಯಾಕಂದ್ರೆ ಭಾಳ ಧೂಳು, ಆಮೇಲೆ ಅದು ಹುಳ ಆಗಬಾರ್ದಂತ ಹೇಳಿ ಯಾವುದಾರ ರಾಸಾಯನಿಕ ಪೌಡ್ರ್ ಏನೇನೋ ಹಾಕಿರ್ತಾರೆ. ಅದಕ್ಕೆ ಒಂದು ಎರಡರಿಂದ ಮೂರು ಸದ ಸ್ವಚ್ಛಂಗೆ ತೊಳ್ಕೊಂಬಿಡ್ರಿ. ನೋಡಿರಿ ಎಷ್ಟು ಬೆಳ್ಳನ್ ಪೌಡ್ರ್ ಕಾಣಾತೈತಿಲ್ಲಿ. ಈಗ ಇದಕ್ಕೆ ನಾನು ನೀರು ಹಾಕೊಳತೀನಿ. ಇದನ್ನು ಒಂದು 8-10 ತಾಸು ನೆನ್ಸಾಕ್ ಬಿಡೋಣ ರೀ. ಈಗ ಬೆಳಿಗ್ಗೆ ಮಾಡೋರಿದ್ರಂದ್ರೆ ರಾತ್ರಿನೇ ನೆನ್ಸಾಕಿಡ್ರಿ, ಅಥವಾ ಸಂಜೆಗೆ ಮಾಡೋರಿದ್ರಂದ್ರೆ ಬೆಳಿಗ್ಗೆನೇ ನೆನ್ಸಾಕಿಟ್ಕೊಂಬಿಡ್ರಿ. ನಾನು ಮಸ್ತ್ ಸಂಜೆಗೆ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಬೆಳಿಗ್ಗೆನೇ ನೆನ್ಸಾಕ್ ಹಾಕಿದ್ದೆ ರೀ. ಅದು ಬ್ಯಾಳಿ ನೀವು ಒತ್ತಿದ್ರೆ ಒಡೆದು ಬಿಡ್ಬೇಕು, ಆ ರೀತಿ ಚಲೋತ್ನಂಗೆ ನೆಂದಿರ್ಬೇಕವ. ನೋಡ್ರಿ ಈಗ ನಿಮ್ಮದು ವಡ ಪೂರ ಹೋಟೆಲ್ನಂಗೆ ಮ್ಯಾಗ ಕ್ರಿಸ್ಪಿ, ಒಳಗೆ ಹಗೂರಂಗೆ ಆಗ್ಬೇಕಂತಂದ್ರೆ ನೀವೇನು ಮಾಡ್ಬೇಕು, ಈ ಬ್ಯಾಳಿನ ಒಳ್ಕಲ್ನಾಗ ರುಬ್ಬಬೇಕು ರೀ. ಯಾಕಂದರೆ ಈ ಮಿಕ್ಸರ್ ಒಳಗೆ ನೀವು ರುಬ್ಬಾಕತ್ರ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗಿ ಅದು ಹಿಟ್ಟು ಒಂಥರ ಜಿಗಟ್ ಆಗ್ತೈತೆ ರೀ. ಆಮೇಲೆ ಅದು ಪೂರನೂ ಪೇಸ್ಟ್ ಅದ ಆದಂಗೆ ಆಗ್ಬಾರ್ದು, ಸ್ವಲ್ಪ ತರಿ ತರಿಯಾಗಿರ್ಬೇಕು ರೀ. ಅದು ಹಗೂರ ಆಗಂಗಿಲ್ಲ ಮಿಕ್ಸರ್ ಒಳಗೆ ರುಬ್ಬೋದ್ರಿಂದ. ನಿಮ್ಗೆ ನಾ ಯಾಕೆ ಹೇಳತ್ತೇನಂದ್ರೆ ನಾ ಮೊದಲಿಗೆ ಮಿಕ್ಸರ್ ಜಾರ್ ಒಳಗೆ ಮಾಡಿದ್ದೆ ರೀ, ಆನಂತರ ನಾ ಒಳ್ಕಲ್ನಾಗ ರುಬ್ಬಾತೀನಿ. ಎರಡು ಕಂಪ್ಯಾರಿಸನ್ ನೋಡಿದೆ, ನನಗೆ ಗೊತ್ತಾತವಾಗ. ಇಲ್ಲಾಂದ್ರೆ ಅದು ಗ್ರೈಂಡರ್ ಇರ್ತೈತಲ್ರಿ, ದೋಸೆ ಹಿಟ್ಟು ರುಬ್ಬೋದು, ಅದ್ರಾಗ ಮಾಡಿದ್ರು ಬರ್ತೈತಿ. ಇದು ಒಳ್ಕಲ್ನಾಗ ರುಬ್ಬೋದು ಪ್ರಾಕ್ಟಿಕಲ್ ಅಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ನೀವು ಪ್ರಾಕ್ಟೀಸ್ ಮಾಡಂಗೆ ಆದಂಗೆ ಜಲ್ದಿನ ಆಗ್ತೈತೆ ರೀ. ಇದು ನನಗೂ ಮೊದಲು ಒಟ್ಟ ಬರ್ತಿರಲಿಲ್ಲ, ನಾ ಬರ್ತಾ ಬರ್ತಾನೆ ಪ್ರಾಕ್ಟೀಸ್ ಮಾಡೇನಿ. ಆಮೇಲೆ ಇದು ಹೆಂಗೆ ರುಬ್ಬಬೇಕು, ಇದು ಹೆಂಗೆ ಸ್ವಚ್ಛ ಮಾಡ್ಬೇಕು, ಅದು ಏನಾರು ನಿಮಗೆ ಮಾಹಿತಿ ಬೇಕಿತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಇದ್ರ ಬಗ್ಗೆ ಸಪ್ರೇಟ್ ಹಂಗೆ ವಿಡಿಯೋ ಮಾಡ್ತೀನಿ. ಆಮೇಲೆ ಇನ್ನೊಂದು ಮಾತು, ರುಬ್ಬುವಾಗ ಅತಿ ಸ್ವಲ್ಪ ನೀರು ಹಾಕ್ಬೇಕ್ರಿ. ಭಾಳ ನೀರು ಹಾಕಿದ್ರಂದ್ರೆ ನಿಮ್ದು ವಡ ಆಗಂಗೆ ಇಲ್ಲ, ಅಂದ್ರೆ ತೂತ್ ವಡೆ ಆಗಂಗಿಲ್ಲ. ನೀವು ಇದೇ ರೀತಿ ಬಜ್ಜಿ ಬಿಟ್ಟಂಗೆ ಬಿಡ್ಬೇಕಾಗ್ತೈತಿ. ಈಗ ಅಕಸ್ಮಾತ್ ನಿಮ್ಮ ಕಡೆ ಟೈಮ್ ಇರಲಿಲ್ಲ ಅಂತಂದ್ರೆ ನೀವು ಮಿಕ್ಸರ್ನಾಗ ರುಬ್ಬೋರು ಇದ್ರಂದ್ರೆ ಸ್ವಲ್ಪ ಸ್ವಲ್ಪ ರುಬ್ಬ್ರಿ, ಆಮೇಲೆ ಭಾಳ ಹೊತ್ತರ ತಿರುಗಿಸ್ಬೇಡ್ರಿ. ಅದು ಹಿಟ್ಟು ತಣ್ಣಗಾಕ್ ಬಿಡ್ತಿರ್ರಿ, ಆಮೇಲೆ ಮತ್ತೆ ತಿರುಗಿಸ್ರಿ ಅದನ್ನು. ಈಗ ನಮ್ದು ಹಿಟ್ಟು ರೆಡಿ ಆಗೈತಿ, ನೋಡಾತಿರ್ಲ ಎಂಥ ಚಂದ ಹಗುರ ಕಾಣತೈತಿ. ಈಗ ನಿಮ್ಗೆ ಹಗುರ ಆಗೈತಿಲ್ಲ ಅಂತಂದ್ರೆ ಟೆಸ್ಟ್ ಮುಖಾಂತರ ತಿಳ್ಕೊಬೋದು. ಒಂದು ಬಟ್ಟಲ್ದಾಗ ನೀರು ತಗೋರಿ, ಸ್ವಲ್ಪ ಹಿಟ್ಟು ಬಿಡ್ರಿ. ಆ ಹಿಟ್ಟು ಮುಳುಗ್ತಂತಂದ್ರೆ ಹಗುರ ಆಗಿಲ್ಲ ಅಂತ ಅರ್ಥ. ಈ ರೀತಿ ತೇಲಾಕತ್ತಪ್ಪ ಅಂತಂದ್ರೆ ಹಗುರ ಆಗೈತಂತ ಅರ್ಥ. ಈಗ ನಾವು ಒಡಾಕ್ ಏನೇನು ಬೇಕೆಲ್ಲ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ ಸಣ್ಣಗೆ ಹೆಚ್ಚಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೆ ಅದನ್ನು ಹೆಚ್ಚು ಹಾಕೋರಿ, ಆಮೇಲೆ ಕೊಬ್ಬರಿ ಫ್ರೆಶ್ ಕೊಬ್ಬರಿನೇ ತೊಗೋರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡೆ. ಸೋಡಾ ಪುಡಿ ಹಾಕೋದ್ರಿಂದ ಹಗುರ ಆಗ್ತಾವ ರೀ, ಭಾಳ ಹಾಕಾಕೋಬಿಡ್ರಿ, ಸ್ವಲ್ಪ ಹಾಕ್ರಿ. ಆಮೇಲೆ ಕೆಲವೊಂದು ಹೋಟೆಲ್ನಾಗ ಇದ್ರೊಳಗೆ ಒಂದು ಉಳ್ಳಾಗಡ್ಡಿನೂ ರುಬ್ಬಿ ಹಾಕ್ತಾರೆ. ಉಳ್ಳಾಗಡ್ಡಿ ಹಾಕೋದ್ರಿಂದ ಏನಾಗ್ತೈತಿ, ಹಗುರ ಆಗ್ತಾವ ಖರೆ, ಎಣ್ಣೆ ಜಾಸ್ತಿ ಹಿಡಿದೈತ್ರಿ, ಅದ್ರ ಸಂಬಂಧ ಹಾಕಾಕತ್ತಿಲ್ಲ. ಈಗ ಎಣ್ಣೆ ಕಾಯಾಕಿಡೋಣ. ಇಲ್ಲೇ ವಡೆ ಕರಿ ಮುಂದೆ ಎಣ್ಣೆ ಹೈ ಟೆಂಪ್ರೇಚರ್ನಾಗ ಮೊದಲು ಕಾಯಿಸ್ಕೊರಿ, ಆನಂತರ ಫ್ಲೇಮ್ ಮೀಡಿಯಮ್ ಮಾಡಿ ನಾವು ವಡ ಬಿಡಬೇಕಾಗ್ತೈತಿ. ಈಗ ಮತ್ತೆ ವಡ ಅವ್ರ ಗತೆ ಅಂದ್ರೆ ಹೋಟೆಲ್ನವ್ರ ಗತೆ ಬಿಡಾಕೆ ಬರಂಗಿಲ್ಲ ನಮಗೆ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೀರು ಕೈ ತೊಗೋರಿ, ಅದ್ರೆ ನೀರು ಕೈಲೇನ ಹಿಟ್ಟು ತೊಗೋರಿ, ಒಂದು ಎಲೆ ಮ್ಯಾಗ ಈ ರೀತಿ ತಟ್ಟಿ, ಮತ್ತು ನೀವು ಬಟ್ಟೆ ಐತಲ್ಲ ನೀರೊಳಗೆ ಎದ್ದಿನ ಈ ರೀತಿ ತೂತ್ ಮಾಡಿರಿ. ಆಮೇಲೆ ನೀವು ವಡೆ ಹಗೂರ್ಕ ಎಣ್ಣೆ ಒಳಗೆ ಬಿಡ್ಬೋದು. ನೀವು ಹಿಂಗೆ ವಡ ಬಿಡಾತ್ರಂದ್ರೆ ಅದರದ್ದು ಶೇಪನೂ ಕೆಡಂಗಿಲ್ಲ, ಚೆನ್ನೋತ್ನಂಗೂ ಆಗ್ತಾವ. ನಾ ಇಲ್ಲಿ ಒಂದೇ ಸ್ವಲ್ಪ ದಪ್ಪ ಬಿಟ್ಟೆ, ನೀವು ನೋಡಿರಿ ನಿಮ್ಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ಸಣ್ಣ ಬೇಕಾದ್ರೆ ಸಣ್ಣಗೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ಆಮೇಲೆ ವಡ ಹಾಕಿದ ಕುಳಿನೇ ತಿರ್ಗಿಸಾಕ್ ಹೋಗ್ಬೇಡ್ರಿ, ಅದು ಸ್ವಲ್ಪ ಕರೀಲಿ, ಆನಂತರನ ನಾವು ತಿರುಗಿಸ್ಕೊಳ್ಳೋಣ. ಮತ್ತು ಎಣ್ಣೆ ಎಷ್ಟೈತಲ್ಲ ಅಷ್ಟು ವಡ ಹಾಕ್ರಿ, ಭಾಳಷ್ಟು ಓವರ್ ಲೋಡ್ ಮಾಡೋಕೆ ಹೋಗ್ಬೇಡ್ರಿ. ಈಗ ನಿಮ್ಗೆ ತೋರ್ಸಾಕಂಥೇಳಿ ಎರಡೇ ವಡ ಬಿಟ್ಕೊಂಡಿನಿ ರೀ ನಾನು. ಇದನ್ನು ಚಲೋತ್ನಾಗ ನಾವು ಕರ್ಕೊಳ್ಳೋಣ. ಫ್ಲೇಮ್ ಹೇಳಿದ್ನೆಲ್ಲ ಮೀಡಿಯಮ್ ಇಡ್ರಿ ಥ್ರೂ ಔಟ್. ಮೀಡಿಯಮ್ ಅಂದ್ರೆ ಸಣ್ಣ ಇಡಬಾರ್ದು, ಮೀಡಿಯಮ್ ಟು ಹೈ ನಡು ಇಡ್ರಿ. ಮತ್ತು ಎರಡು ಕಡೆ ತಿರುಗಿಸ್ಕೋತ ನಾವು ಕರ್ಕೊಳ್ಳೋಣ. ಹಾಂ, ಇನ್ನೊಂದು ಮಾತ್ರಿ, ನನ್ನ ವಿಡಿಯೋ ಹೊಸದಾಗಿ ಯಾರು ನೋಡಾತಿದ್ರೆ ಅವ್ರಿಗೆ ಹೇಳಾತೀನಿ, ಈ ಕರ್ದಿದ್ದ ಎಣ್ಣೆನ ಇನ್ನೊಂದು ಸತ ಅಡುಗೆ ಒಟ್ಟು ಉಪಯೋಗ ಮಾಡೋಕೆ ಹೋಗ್ಬೇಡ್ರಿ. ಅದನ್ನು ನಿಮಗೆ ಯಾವುದಾದ್ರು ರೀತಿ ಬೇಕಿತ್ತಂದ್ರೆ ರೀಯೂಸ್ ಮಾಡ್ಕೋಬಹುದು, ಅಂದರೆ ದೀಪಕ್ಕೆ ಅದು ಹಚ್ಚಿ. ಈ ಹೈ ಟೆಂಪ್ರೇಚರ್ ಒಳಗೆ ಭಾಳ ಹೊತ್ತನ ಕರೆದಿದ್ದ ಎಣ್ಣೆ ನಾವು ವಾಪಸ್ ತಿಂದ್ವಿ ಅಂತಂದ್ರೆ ಅದು ನಮ್ಮ ದೇಹದ ಒಳಗೆ ವಿಷ ಆಗಿ ಕನ್ವರ್ಟ್ ಮಾಡ್ತೈತಿ. ಆಮೇಲೆ ಇದು ಹಾರ್ಟ್ ಒಳಗೆ ಬ್ಲಾಕೇಜ್, ಹಾರ್ಟ್ ಅಟ್ಯಾಕ್ ಇಂಥವೆಲ್ಲ ರೋಗ ನಮಗೆ ತರ್ತೈತೆ ನೋಡ್ರಿ.
ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡಿರಿ. ಆಹಾ, ನಮ್ದು ವಡ ನೋಡ್ರಿ ಎಂಥ ಮಸ್ತಾಗ್ಯಾವ, ಖರೇನ ಭಾಳ ಚಲೋ ಆಗ್ಯಾವ್ರಿ. ಆಮೇಲೆ ಕೆಲವೊಬ್ರು ಏನು ತಿಳ್ಕೊತಾರೆ ರೀ, ಒಟ್ಟೆ ಎಣ್ಣೆ ತಿನ್ನಕ್ಕೆ ಹೋಗ್ಬಾರ್ದು ಅಂಥೇಳಿ ಅವ್ರು ಡಯಟ್ ಒಳಗೆ ಪೂರ ಎಣ್ಣೆ ತೆಗ್ದು ಬಿಡ್ತಾರೆ. ಹಂಗೂ ಮಾಡಬಾರ್ದು ನೀವು. ಅಂದರೆ ನಮ್ಮ ದೇಹಕ್ಕೆ ಎಲ್ಲನೂ ಬೇಕು, ಎಣ್ಣೆನೂ ಬೇಕು ರೀ. ಮತ್ತು ಈ ರಿಫೈನ್ಡ್ ಆಯಿಲ್ ಬದಲಾಗಿ ನೀವು ಗಾಣದ ಎಣ್ಣೆ ಎಷ್ಟರ ಉಪಯೋಗ ಮಾಡಿರಿ, ಅಂದ್ರೆ ಎಷ್ಟರ ಅಂದರೆ ಒಂದು ಲಿಮಿಟ್ ಇರ್ತೈತೆ ಎಲ್ಲದಕ್ಕೂ. ಚಲೋ ಅಂಥೇಳಿ ಪೂರ ಅದನ್ನು ಕುಡಿಯೋದು ಉಪಯೋಗ ಆಗಂಗಿಲ್ಲ, ಒಂದು ಲಿಮಿಟ್ನಾಗ ನೀವು ತಿಂದರೆ ಏನೂ ಆಗಂಗಿಲ್ಲ. ಈಗ ನಾ ಎಲ್ಲ ವಡ ಕರ್ಕೊಂಡೆ ನೋಡಾತಿರಲ್ಲ, ಎಂಥ ಮಸ್ತ್ ಕಾಣತ್ತವ. ಇದು ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ಏನು ಕೇಳ್ತೀರಿ, ಭಾರಿ ಅನಿಸ್ತೈತೆ ನೋಡ್ರಿ. ಮತ್ತು ಹೋಟೆಲ್ ಸ್ಟೈಲ್ ಒಳಗೆ ಚಟ್ನಿ ಬೇಕಿತ್ತಂದ್ರೆ ಅದ್ರ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿತ್ತು, ಅದನ್ನು ಚೆಕ್ ಮಾಡ್ಕೋರಿ. ನೋಡಿದ್ರಲ್ಲ ಉದ್ದಿನ ವಡ ಮಾಡೋದು ಎಷ್ಟು ಈಸಿ ಅಂತೇಳಿ, ಇದನ್ನು ಟ್ರೈ ಮಾಡಿರಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡಲಾರ್ದ ಹೋಗಬೇಡ್ರಿ.